ग्रामीण विकास बैंक हण इल्लदे सिट्टिगेद जन बैंक के बीग जड़ प्रतिभटने घटने चिक्कोडियल्लि नडेदिदे रोच्चिगेद ग्रामस्थरिंद बैंक सिब्बंदियन्न होरहाकि बैंक के बीग जड़ प्रतिभटनेयन्न बेळगावी जिल्लेय अतनी तालूकिन मळे ग्रामद ग्रामीण विकास बैंक रीतियाद परिस्थिति इवत्तु निर्माण आगित्तु स्थल के कागवाड पोलीसरु भेटियन्न कोट्टिद्रु अतनिय एसबीएम बैंक हण तरिसि परिस्थितियन्न तिळिगोळिसिदरु ಹಲವು ದಿನಗಳಿಂದ ಹಣ ಇಲ್ಲ ಅಂತ ಹೇಳಿ ಹೇಳಿ ಜನರನ್ನ ವಾಪಸ್ ಕಳಿಸ್ತಾ ಇದ್ರು ಅನ್ನುವಂತ ಆರೋಪವನ್ನು ಕೂಡ ಅಲ್ಲಿನ ಜನ ಮಾಡ್ತಾ ಇದ್ದಾರೆ ಗ್ರಾಮದಲ್ಲಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಇದ್ದು ಅದರಲ್ಲಿ ಸರಿಯಾಗಿ ನಮ್ಮಲ್ಲಿ ದುಡ್ಡು ಕೊಡ್ತಾ ಇಲ್ಲ ದಿನಕ್ಕೆ 2000 ಅಂತ ಕೊಡ್ತಾ ಇದ್ದಾರೆ ಇಲ್ಲಿ ವಾರದಲ್ಲಿ 2 ದಿವಸ 3 ದಿವಸ ಅಷ್ಟೇ ಕೊಡ್ತಾರೆ ಉಳಿದ ದಿವಸ ಕೊಡೋದಿಲ್ಲ ನಾವು ಎಲ್ಲ ಗ್ರಾಮಸ್ಥರು ಎಲ್ಲರೂ ಕೂಡಿಸಿ ಬ್ಯಾಂಕಿಗೆ ಮುತ್ತಿಗೆ ಹಾಕಿ ಬ್ಯಾಂಕ್ ಅನ್ನು ಕೀಲಿ ಹಾಕಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬ್ಯಾಂಕ್ ಮ್ಯಾನೇಜರ್ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಬ್ಯಾಂಕಿಗೆ ಹಣವನ್ನ ಕೊಡಲಿಕ್ಕೆ ಆದೇಶ ಮಾಡಬೇಕಂತ ನಂದ ವಿನಂತಿ ओके बगे हेच्चिन माहिति कोड्तारे नम्म प्रतिनिधि चेतन चेतन 52 53 दिन आयतु नोट ब्यान आगि इन्नू कूड समस्ये बगेहरदिल्ल बैंक नल्लि अंद्रे एनु अंत अंद्रे याके हणवन्न कोड्ता इरलिल्ल बैंक नवरु एनु हेळ्तारे जन अंत ಹೌದು ಮಹೇಶ್ ಏನು ನೋಟ್ ಬ್ಯಾನ್ ಮಾಡಿ 53 54 ದಿನ ಕಳೆದ್ರು ಕೂಡ ಏನು ಚಿಲ್ಲರೆ ಸಮಸ್ಯೆ ಜೊತೆಗೆ ಬ್ಯಾಂಕ್ ನಲ್ಲಿ ಹಣ ಇಲ್ಲದೆ ಜನರು ಪರದಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಏನ್ ಬೆಳಗಾವಿ ಜಿಲ್ಲೆ ಅತಿನಿ ತಾಲೂಕಿನ ಮೂಳೆ ಗ್ರಾಮದಲ್ಲಿ ಕಳೆದ ಹಲವಾರು ದಿನಗಳಿಂದ ಜನ ಇಲ್ಲಿ ಬೆಳಿಗ್ಗೆ 6 ಗಂಟೆಗೆ ನಂಬರ್ ಹಚ್ಚಿಕೊಂಡು ಬೆಳಿಗ್ಗೆ 6 ಗಂಟೆಗೆ ಸರ್ತಿ ಸಾಲಿನಲ್ಲಿ ನಿಲ್ಲಬೇಕಿತ್ತು ನಂತರ 11 ಗಂಟೆಗೆ ನಂಬರ್ ಬಂದಾಗ ವಿಡ್ರಾಲ್ 10 ಗಂಟೆಗೆ ವಿಡ್ರಾಲ್ ಸ್ಟಾರ್ಟ್ ಮಾಡ್ತಿದ್ರು 11 ಗಂಟೆಗೆ ನಂಬರ್ ಬಂದಾಗ ಹಣ ಮುಗಿದ ತಕ್ಷಣ ಇಲ್ಲ ಇವತ್ತು ಮುಗಿತು ನಿಮ್ಮ ಸರ್ತಿ ಮತ್ತೆ ಬೆಳಿಗ್ಗೆ ಬನ್ನಿ ಅನ್ನುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು ಕಳೆದ ಹಲವಾರು ದಿನಗಳಿಂದ ಇದೇ ಪರಿಸ್ಥಿತಿ ಇರುವ ಕಾರಣ ಏನು ಮತ್ತು ಅಲ್ಲಿ ಮ್ಯಾನೇಜರ್ ಒಂದು ಉಡಾಪೆ ಉತ್ತರ ಜನತೆಗೆ ಉಡಾಪೆ ಉತ್ತರವನ್ನು ನೀಡುತ್ತಿದ್ರು ಇದರಿಂದ ರೊಚ್ಚಿಗೆದ್ದಂತ ಜನ ಇವತ್ತು ಏನ್ ಬ್ಯಾಂಕ್ ಗೆ ಬೀಗ ಜಡಿದು ಪ್ರತಿಭಟನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಓಕೆ ಅಂದ್ರೆ ಈಗ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಚೇತನ್ ಈಗ ಬ್ಯಾಂಕ್ ತೆಗೆದಿದ್ಯಾ ಬ್ಯಾಂಕ್ ಅಧಿಕಾರಿಗಳು ಏನಾದರೂ ಮಾತಾಡಿದ್ರ ಅಂತ ಈ ತರದ ಆರೋಪಗಳು ಬ್ಯಾಂಕ್ ಅಧಿಕಾರಿಗಳ ಮೇಲೆ ಜನ ಮಾಡುತ್ತಿದ್ದಾರೆ ಅಂದಾಗ ಹೌದು ಏನು ಇವತ್ತು ಬೆಳಗಿನ ಜಾವ ಏನು ಬೆಳಗ್ಗೆ ಇವತ್ತು ಏನು ಗ್ರಾಮಸ್ಥರು ಪ್ರತಿಭಟನೆ ಆರಂಭಿಸುತ್ತಾರೆ ಪ್ರತಿಭಟನೆ ಆರಂಭಿಸಿದ ತಕ್ಷಣ ಏನು ಕಾಗವಾಡ ಪೊಲೀಸರಿಗೆ ಮಾಹಿತಿ ತಿಳಿದು ಕಾಗವಾಡ ಪೊಲೀಸರು ಅಲ್ಲಿ ಬರ್ತಾರೆ ಬಂದಾಗ ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕ್ ಅಧಿಕಾರಿಗಳು ಇರ್ತಾರೆ ಬ್ಯಾಂಕ್ ಅಧಿಕಾರಿಗಳನ್ನ ಸಮಜಾಯಿಸಿ ಏನು ಅತನಿಯ ಎಸ್ಬಿಎಂ ಬ್ಯಾಂಕ್ ನಿಂದ ಏನು ಹಣ ತರಿಸಿ 5 ಲಕ್ಷ ರೂಪಾಯಿ ಹಣಗಳನ್ನು ತರಿಸಿ ಒಂದು ಈ ಪರಿಸ್ಥಿತಿಯನ್ನು ತಿಳಿಗೊಳಿಸ್ತಾರೆ ಮಹೇಶ್ ಓಕೆ ಅದ ಓಕೆ ಧನ್ಯವಾದ ಚೇತನ್ ನಿಮ್ಮ ಮಾಹಿತಿಗಾಗಿ ಓಕೆ ಇನ್ನು ದೆಹಲಿ ಆರ್ಬಿಐ ಮುಂದೆ ಕೂಡ ಜನ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ರು ನಾನಾ ರಾಜ್ಯಗಳಿಂದ ಬಂದಿರುವಂತಹ ಜನ ಹಳೆಯ ನೋಟು ವಿನಿಮಯಕ್ಕೆ ಪರದಾಡ್ತಾ ಇದ್ದಾರೆ ನಮ್ಮ ದೆಹಲಿ ಪ್ರತಿನಿಧಿ ಶಬ್ಬೀರ್ ನಡೆಸಿರುವಂತಹ ವಾಕ್ತ್ರು ಇಲ್ಲಿದೆ ನೋಡಿ ಡಿಸೆಂಬರ್ 8 ರಂದು 500 ಮತ್ತು 1000 ಮುಖಬೆಲೆಯ ನೋಟುಗಳು ಬ್ಯಾನ್ ಆದ ಬಳಿಕ ಸರ್ಕಾರ 50 ದಿನಗಳ ಕಾಲಾವಕಾಶವನ್ನ ನೀಡಿತ್ತು ತಮ್ಮಲ್ಲಿರುವಂತಹ ಹಳೆಯ ನೋಟುಗಳನ್ನ ವಿನಿಮಯ ಮಾಡಿಕೊಳ್ಳಲಿಕ್ಕೆ ಆದರೆ ಕಾರಣಾಂತರಗಳಿಂದ ಯಾರೆಲ್ಲ ತಮ್ಮಲ್ಲಿರುವಂತಹ ಹಳೆಯ ನೋಟುಗಳನ್ನ ವಿನಿಮಯ ಮಾಡಿಕೊಂಡಿರಲ್ಲ ಅಂತವರಿಗೆ ಮಾರ್ಚ್ 31 ರ ತನಕ ಒಂದು ಅವಕಾಶವನ್ನ ನೀಡಲಾಗಿತ್ತು ಅಂದ್ರೆ ದೇಶದ ಎಲ್ಲಾ ಬ್ಯಾಂಕುಗಳಲ್ಲೂ ಕೂಡ ವಿನಿಮಯಕ್ಕೆ ಅವಕಾಶ ನೀಡಿದೆ ದೇಶದಲ್ಲಿರುವಂತಹ 4 ಆರ್ಬಿಐ ಕಚೇರಿಗಳು ಅಂದ್ರೆ ದೆಹಲಿ ನಾಗ್ಪುರ ಚೆನ್ನೈ ಮುಂಬೈ ಮತ್ತು ಕೋಲ್ಕತ್ತಾಗಳ ಮುಖ್ಯ ಕಚೇರಿ ಅಂದ್ರೆ ಆರ್ಬಿಐ ಮುಖ್ಯ ಕಚೇರಿಯ ಬಳಿ ಮಾತ್ರ ತಮ್ಮಲ್ಲಿರುವಂತಹ ಹಣವನ್ನ ಸೂಕ್ತ ಕಾರಣಗಳನ್ನ ನೀಡಿ ಒಂದು ವಿನಿಮಯವನ್ನ ಮಾಡಿಕೊಳ್ಳಬಹುದು ಠೇವಣಿಯನ್ನ ಇಡಬಹುದು ಅಂತ ಸರ್ಕಾರ ಈಗಾಗಲೇ ಆದೇಶ ನೀಡಿತ್ತು ಅದರಂತೆ ಇವತ್ತು ಕೂಡ ದೆಹಲಿಯಲ್ಲಿರುವಂತಹ ಆರ್ಬಿಐ ಮುಂದೆ ಸಾಕಷ್ಟು ಜನರು ಒಂದು ಕ್ಯೂ ನಲ್ಲಿ ನಿಂತಿರುವಂತದ್ದು ಆದರೆ ವಿಪರ್ಯಾಸ ಅಂದ್ರೆ ಇವತ್ತು ಯಾವುದೇ ವಿನಿಮಯಕ್ಕೂ ಮತ್ತು ಠೇವಣಿ ಯಾವುದೂ ಕೂಡ ಆರ್ಬಿಐ ಮಾಡಿಕೊಳ್ತಾ ಇಲ್ಲ ಹೀಗಾಗಿ ಸಾಕಷ್ಟು ಜನರು ಬೆಳಗೆಯಿಂದಲೇ ಕಾದು ಕುಳಿತಿದ್ದಾರೆ ತಮ್ಮಲ್ಲಿರುವಂತಹ ಹಳೆ ನೋಟುಗಳನ್ನ ವಿನಿಮಯ ಮಾಡಿಕೊಳ್ಳಲಿಕ್ಕೆ ಸಾಕಷ್ಟು ಜನರು ಬೆಳಗೆಯಿಂದನೇ ಕಾದು ಕುಳಿತಿರುವಂತದ್ದು ದೃಶ್ಯಾವಳಿ ನೋಡ್ತಿರ್ಬೋದು ತಮ್ಮಲ್ಲಿರುವಂತ 500 ಮತ್ತು 1000 ಮುಖಬೆಲೆಯ ಎರಡು ನೋಟುಗಳನ್ನ ಈಗಾಗಲೇ ಬ್ಯಾಂಕ್ಗಳ ಮುಂದೆ ನಿಂತು ಎಕ್ಸ್ಚೇಂಜ್ ಮಾಡಿಕೊಳ್ಳಲು ನಿಂತಿರುವಂತದ್ದು ಇಲ್ಲೊಬ್ರು ಸಾಕಷ್ಟು ಹಳೆ ನೋಟು ಬಹುಶಃ ಇದು ಹಳೆ ನೋಟು ಅಂತ ಕಾಣಿಸುತ್ತೆ ಈ ನೋಟನ್ನು ಕೂಡ ಒಂದು ಎಕ್ಸ್ಚೇಂಜ್ ಮಾಡಿಕೊಳ್ಳಲು ಈಗಾಗಲೇ ಬ್ಯಾಂಕ್ನ ಮುಂದೆ ನಿಂತಿರುವಂತದ್ದು ಆದರೆ ಆರ್ಬಿಐನ ಸಿಬ್ಬಂದಿಗಳು ಮಾತ್ರ ತಮ್ಮಲ್ಲಿರುವಂತ ಹಣವನ್ನ ಅಂದ್ರೆ ಹಳೆ ನೋಟುಗಳನ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳಲು ಅವಕಾಶವನ್ನ ನೀಡ್ತಿಲ್ಲ ಅಂತ ಇಲ್ಲಿ ಆ ಸ್ಥಳೀಯರು ದೂರ್ತಾ ಇದ್ದಾರೆ ಆದರೆ ಆರ್ಬಿಐ ಹೇಳೋ ಪ್ರಕಾರ ಎನ್ಆರ್ಐ ಜನಕ್ಕೆ ಮಾತ್ರ ಅಂದ್ರೆ ಎನ್ಆರ್ಐ ವಿದೇಶಿ ಪ್ರಜೆಗಳಿಗೆ ಮಾತ್ರ ಒಂದು ಎಕ್ಸ್ಚೇಂಜ್ ಮಾಡಿಕೊಳ್ಳಲಿಲ್ಲ ಎಕ್ಸ್ಚೇಂಜ್ ಮಾಡಿಕೊಡ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ ಅಂದ್ರೆ ಎನ್ಆರ್ಐ ಪ್ರಜೆಗಳಿಗೂ ಕೂಡ
ಐದು ಸಾವಿರ ರೂಪಾಯಿಗೆ ಒಂದು ನಿಗದಿಯನ್ನ ಮಾಡಿದರೆ ಐದು ಸಾವಿರ ರೂಪಾಯಿಗಿಂತ ಮೇಲ್ಪಟ್ಟು ಹಣವನ್ನ ಎಕ್ಸ್ಚೇಂಜ್ ಮಾಡಿಕೊಡ್ತಾ ಇಲ್ಲ. ಈಗಾಗಲೇ ಆರ್ಬಿಐ ನ ಒಳಗಡೆ ಮಾತ್ರ ಬ್ಯಾಂಕ್ ಸಿಬ್ಬಂದಿಗಳು ಮತ್ತು ಪಾಸ್ಪೋರ್ಟ್ ಇರುವಂತಹ ಜನರಿಗೆ ಮಾತ್ರ ಒಳಗಡೆ ಕಲ್ಪಿಸಿ ಒಳಗಡೆ ಹೋಗ್ಲಿಕ್ಕೆ ಕಲ್ಪಿಸಿಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಹಾಗಾಗಿ ಈಗ ಇಲ್ಲಿ ಬಂದಂತ ಜನರು ಸಾಕಷ್ಟು ನಿರಾಸೆಯಿಂದ ಕುಳಿತಿರುವಂತದ್ದು ಬನ್ನಿ ಜನ ಏನ್ ಹೇಳ್ತಾರೆ, ಎಷ್ಟೊತ್ತಿಂದ ಕಾದು ಕುಳಿತಿದ್ದಾರೆ, ಏನ್ ಹೇಳ್ತಾರೆ ಅಂತ ಕೇಳೋಣ. ಇಲ್ಲೊಬ್ರು ಸ್ವಾಮೀಜಿ ಬೆಳಗ್ಗೆಯಿಂದ ನಿಂತಿದ್ದಾರೆ, ಸಾಕಷ್ಟು ಹಣವನ್ನ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅವ್ರು ಯಾವ್ರೆ ಸರ್ ಅಂದ್ರಿಗೆ गवर्नमेंट के ऑर्डर आए हैं कि 9 बजे के कोई भी करेंसी चेंज नहीं होगी, और जबकि जो है प्रधानमंत्री साहब ने बोला कि 31 मार्च तक होंगे नोट रिजर्व बैंक में चेंज होंगे. लेकिन क्या है आपका नाम, किधर से आया? शाहिद हूँ और मैं कॉलेज छोड़ के आऊँ आज स्पेशली इस नोट को चेंज करने के लिए. किधर से आए आप? मैं दिल्ली से आया हूँ, जामिया बटला हाउस से. इन लोगों ने लीगल नोटिस निकाला था 31 मार्च तक होगा, अगर इन्हें आज चेंज नहीं करने तो नहीं नोटिस निकालना चाहिए था कि आज नहीं होंगे. इन्होंने कोई इन्फॉर्मेशन नहीं दी रात को एनआरआई के बारे में, और आज बोलते हैं एनआरआई के होंगे सिर्फ चेंज. ये तो गलत है ना. मैं अपनी क्लास इनके लिए क्यों छोड़ के आया हूँ? पागल अपनी पढ़ाई इनके लिए बर्बाद करूँ? अगर किसी का 1000-2000 का नोट रह गया किताब में, इट्स नॉट अ मिस्टेक, उसे तो चेंज करना चाहिए ना. अभी 50 दिन तक क्या करें आप? सर 50 दिन तक मैंने अपने सारे नोट चेंज किए. दिस नोट इज इन माय बुक, ये मेरी किताब में रह गया गलती से. आज मैं पढ़ रहा था तो ये किताब से निकला 2-3 दिन पहले. मैं बैंक गया 31 तारीख को, 30 तारीख को शाम को. वो बोलते हैं 3 बज गया हमारा बैंक बंद हो गया, अब हम नहीं कर सकते, इतनी लंबी लाइन है, लास्ट डे है, तो उन्हें टाइम एक्सटेंड करना चाहिए नहीं चाहिए? आराम से. और हमें नहीं जाने दे रहे, हमें नहीं जाने दे रहे तो प्रिंट करके देना ये बात. इदिष्टु अंद्रे ಬೆಳಗ್ಗೆಯಿಂದಲೇ ನಾವು ಸಾಕಷ್ಟು ಜನರು ಕಾಯ್ತಾ ಇದ್ದೀವಿ. ಆದ್ರೆ ಇವರು ಮಾರ್ಚ್ 31 ತನಕ ನಮಗೆ ಸಮಯ ಅವಕಾಶವನ್ನ ನೀಡಿದ್ರು ಹಳೆ ನೋಟುಗಳನ್ನ ವಿನಿಮಯ ಮಾಡಿಕೊಳ್ಳಲಿಕ್ಕೆ. ಆದ್ರೆ ಈಗ ಏಕಾಏಕಿ ಒಂದು ನಿಯಮವನ್ನ ಬದಲಾವಣೆ ಮಾಡಿದ್ದಾರೆ. 50 ದಿನಗಳಿಂದ ನಮ್ಮಲ್ಲಿರುವಂತಹ ಹಣವನ್ನ ಎಕ್ಸ್ಚೇಂಜ್ ಮಾಡ್ತಾ ಇದೀವಿ, ಆದ್ರೆ ಬ್ಯಾಂಕ್ನವರು ಅಂದ್ರೆ ಆರ್ಬಿಐ ಸಿಬ್ಬಂದಿಗಳು ಎಕ್ಸ್ಚೇಂಜ್ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಿಲ್ಲ, ಕೇವಲ ಎನ್ಆರ್ಐಗಳಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಸ್ಥಳೀಯರು ಕೂಡ ಸಹ ಒಂದು ಕಾರಣಾಂತರಗಳಿಂದ ಹಣವನ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ಹಾಗಾಗಿ ಸ್ಥಳೀಯರಿಗೂ ಒಂದು ಅವಕಾಶ ಕೊಡಬೇಕು ಅಂತ ಸ್ಥಳೀಯರು ಒಂದು ಆರ್ಬಿಐನ ಮುಂದೆ ಕುಳಿತು ಒಂದು ಸಾಕಷ್ಟು ಗಂಟೆಗಳಿಂದ ಕುಳಿತು ಕಾಯ್ತಾ ಕುಳಿತಿರುವಂತದ್ದು, ಅಂದ್ರೆ ನಮಗೂ ಒಂದು ಅವಕಾಶ ಸಿಗ್ಬೋದಾ ಅಂತ ಕಾಯ್ತಾ ಕುಳಿತಿದ್ದಾರೆ. ಕ್ಯಾಮರಾಮನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ಹಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ. ನವೆಂಬರ್ 8 ತಾರೀಕು ಅತ್ಯಂತ ಗಂಭೀರವಾಗಿದ್ದಂತಹ ದಿನ. ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಮುಂದೆ ಒಂದು ವಾಗ್ದಾನವನ್ನು ಕೊಟ್ಟರು. 500 ಮತ್ತು 1000 ರೂಪಾಯಿ ಮುಖಬೆಲೆಯ ನೋಟು. ಕಭಿ ಕಭಿ ಲಗ್ತಾ ಹೈ ಆಜ್ ಭಿ ದುನಿಯಾ ಕೆ ಕೈ ಸಮೃದ್ಧ ದೇಶ ಹೈ, ಪಡೆ ಲಿಖೆ ಫಾರ್ವರ್ಡ್ ಕಂಟ್ರೀಸ್ ಹೈ, ಉನ್ಕೋ ಜಬ್ ಪತಾ ಚಲ್ತಾ ಹೈ ಕಿ ಹಿಂದೂಸ್ತಾನ ಮೇ